ಗುಜರಾತ್ ಹಿಮಾಚಲ ಬಳಿಕ ಕರ್ನಾಟಕದಲ್ಲೂ ಎಲೆಕ್ಷನ್ ಬಿಸಿ ಜೋರಾಗಿದೆ. ಚುನಾವಣೆಗೆ ಸಿದ್ಧವಾಗ್ತಾ ಇದೆ ಕೇಂದ್ರ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗದಿಂದ ರಾಜ್ಯಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಗುಜರಾತ್ ಆಯಿತು, ಹಿಮಾಚಲ ಆಯಿತು, ಅದಾದ ನಂತರದಲ್ಲಿ ಇದೀಗ ಕರ್ನಾಟಕದಲ್ಲಿ ಎಲೆಕ್ಷನ್ ಬಿಸಿ ಜೋರಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಚುನಾವಣೆಗೆ ಸಿದ್ಧವಾಗ್ತಾ ಇದೆ ಕೇಂದ್ರ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗದಿಂದ ರಾಜ್ಯಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಚುನಾವಣೆ ತಯಾರಿಗೆ ಆಯೋಗ ನಿರ್ದೇಶನವನ್ನ ನೀಡಿದೆ. ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಶುರು ಮಾಡಿ ಅಂತ ಸೂಚನೆಯನ್ನ ನೀಡಿದೆ ಕೇಂದ್ರ ಚುನಾವಣಾ ಆಯೋಗ. ಚುನಾವಣೆಗೆ ಅಧಿಕಾರಿಗಳನ್ನ ನೇಮಿಸುವ ಬಗ್ಗೆ ಸೂಚನೆಯನ್ನ ಕೊಡಲಾಗಿದೆ. ಕೆಲವೇ ತಿಂಗಳುಗಳಲ್ಲಿ ರಾಜ್ಯದಲ್ಲಿ ಚುನಾವಣೆ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಚುನಾವಣೆಯ ಕಾವು ಶುರುವಾಗಿದೆ ರಾಜ್ಯದಲ್ಲಿ. ಈ ಬಗ್ಗೆಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ರವಿಕುಮಾರ್, ಕೆಲವೊಂದಿಷ್ಟು ನಿರ್ದೇಶನಗಳನ್ನು ಕೊಟ್ಟಿರುವಂತದ್ದು ಕೇಂದ್ರ ಚುನಾವಣಾ ಆಯೋಗ ರಾಜ್ಯದ ಚುನಾವಣೆಯ ಹಿನ್ನೆಲೆಯಲ್ಲಿ, ಅದರಲ್ಲಿ ಕೆಲವೊಂದಿಷ್ಟು ವಿಶೇಷವಾದಂತಹ ನಿರ್ದೇಶನಗಳನ್ನು ಗಮನಿಸ್ತಾ ಇದ್ದೀವಿ. ಸ್ವಂತ ಜಿಲ್ಲೆಗಳಿಗೆ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಕೆಲವೊಂದಿಷ್ಟು ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ರವಿ? ಅರುಣ್, ಖಂಡಿತ, ಏನು ಗುಜರಾತ್ ಹಾಗೂ ಹಿಮಾಚಲ ಪ್ರದೇಶದ ಚುನಾವಣೆ ಮುಗಿಯುತ್ತಿದ್ದಂತೆ ಈಗ ಚುನಾವಣಾ ಆಯೋಗಕ್ಕೆ ಮುಂದೆ ಇರುವಂತ ಏನು ಪ್ರಮುಖವಾಗಿ ಕರ್ನಾಟಕ ಸಾಕಷ್ಟು ಏನು ಚುನಾವಣೆ ಎದುರಿಸುವಂತ ಒಂದು ರಾಜ್ಯವಾಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕದ ಒಂದು ಈ ಒಂದು ವಿಧಾನಸಭಾ ಏನು ಇದೆ ಮೇ 24 2023ಕ್ಕೆ ಮುಕ್ತಾಯವಾಗಲಿ, ಅದರ ಅಷ್ಟರೊಳಗಡೆ ಈಗ ಚುನಾವಣೆ ನಡೆಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಕೈಗೊಳ್ಬೇಕು ಅಂತ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಚುನಾವಣಾ ಆಯೋಗ ಸಾಕಷ್ಟು ಸೂಚನೆಗಳನ್ನ ಕೊಟ್ಟಿರುವಂತದ್ದು ಇದರಲ್ಲಿ ಗಮನಿಸಬಹುದು. ಅಂದ್ರೆ ಪಾರದರ್ಶಕವಾಗಿ ಚುನಾವಣೆ ನಡೆಸಬೇಕಾಗಿರೋ ಕಾರಣ ಅಂತ ಹೇಳಿ ಒಂದಷ್ಟು ಮಾರ್ಗಸೂಚಿಗಳನ್ನ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಚುನಾವಣಾ ಆಯೋಗ ನಿರ್ದೇಶನ ನೀಡಿರುವಂತದ್ದು. ಅದರಲ್ಲಿ ವಿಶೇಷವಾಗಿ ಏನು ಒಂದೇ 3 ವರ್ಷದಿಂದ ಒಂದೇ ಕಡೆ ಕೆಲಸ ಮಾಡ್ತಾ ಇರುವಂತಹ ಒಂದು ಅಧಿಕಾರಿಗಳನ್ನ ಕೂಡಲೇ ವರ್ಗಾವಣೆ ಮಾಡಬೇಕು, ಜೊತೆಗೆ ಸ್ವಂತ ಜಿಲ್ಲೆಯಲ್ಲಿ ಸ್ವಂತ ಅಂದ್ರೆ ಯಾವ್ಯಾವ ಅಧಿಕಾರಿಯ ಸ್ವಂತ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾರೆ ಅಂತವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬಾರ್ದು ಅಂತ. ಜೊತೆಗೆ ಏನು ಈಗಾಗಲೇ ಮತದಾರ ಪಟ್ಟಿ ಇರ್ಬೋದು, ನೋಡಲ್ಲ BLO ಆಫೀಸ್ಗಳು, ಈ ರೀತಿ ಸಾಕಷ್ಟು ಚುನಾವಣೆಗೆ ಸಿದ್ಧತೆಗಳನ್ನ ಕೂಡಲೇ ಕೈಗೊಳ್ಬೇಕು, ಇದ್ರ ಸಂಬಂಧಪಟ್ಟಂತ ವರದಿಯನ್ನು ನಮ್ಗೆ ಕೊಡ್ಬೇಕು ಅಂತ ಚುನಾವಣಾ ಆಯೋಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈಗಾಗಲೇ ಒಂದಷ್ಟು ಸೂಚನೆಗಳನ್ನ ಕಳಿಸಿರುವಂತದ್ದು. ಹೀಗಾಗಿ ಕೂಡಲೇ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಬೂತ್ ಲೆವೆಲ್ ಆಫೀಸರ್ಗಳಾಗಿರ್ಬೋದು, ಜೊತೆಗೆ ಮತದಾರ ಪಟ್ಟಿ ಪರಿಷ್ಕರಣೆ, ಈ ರೀತಿಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳು, ಜೊತೆಗೆ ಚುನಾವಣೆ ಸಿದ್ಧತೆಗಳಿಗೆ ರಾಜ್ಯ ಸರ್ಕಾರ ಕೂಡ ತಯಾರಿ ನಡೆಸಿದೆ ಅಂತ ಹೇಳ್ಬೋದು ಅವರು. ಥ್ಯಾಂಕ್ ಯು ರವಿಕುಮಾರ್ ಎಲ್ಲ ಡೀಟೇಲ್ಸ್ಗೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.